ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ಭಾರತದ ಮಹತ್ವದ ರತ್ನಗಳಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಒಬ್ಬರಾಗಿದ್ದಾರೆ ಎಂದು ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು. ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. 1970ರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ರಕ್ಷಣಾ ಸಚಿವರಾಗಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ನಮ್ಮ ದೇಶದ ಗೆಲುವಿಗೆ ಬೇಕಾಗಿದ್ದ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದ್ದರು. ಅವರು ದೇಶದ ಆಹಾರ ವ್ಯವಸ್ಥೆಯನ್ನು ಸುಧಾರಿಸಲು ಶ್ರಮಿಸಿದ್ದರು ಎಂದು ಹೇಳಿದರು. ಎಂಜಿವಿಸಿ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಆರ್ಎಚ್ ಸಜ್ಜನ್ ಮಾತನಾಡಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ದೀನದಲಿತರ ಉದ್ಧಾರಕ್ಕೆ ಶ್ರಮಿಸಿದ್ದಾರೆ. ಅವರ ಬಗ್ಗೆ ಹೇಳುವ ಯೋಗ್ಯತೆ ನಮಗೆ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅವರೊಬ್ಬ ಮೇರು ಸಾಧಕರು. ಅವರ ಜೀವನವನ್ನು ವಿದ್ಯಾರ್ಥಿಗಳು ಆದರ್ಶವಾಗಿರಿಸಿಕೊಳ್ಳಬೇಕು ಎಂದರು. ತಹಸೀಲ್ದಾರ್ ಬಿಎಸ್ ಕಡಕಭಾವಿ ಮಾತನಾಡಿದರು. ಪುರಸಭೆ ಅಧ್ಯಕ್ಷೆ ಪ್ರತಿಭಾ ಅಂಗಡಗೇರಿ, ಉಪಾಧ್ಯಕ್ಷೆ ಶಹಜಾದ ಬಿಹುಣಸಗಿ, ತಾಲೂಕು ಪಂಚಾಯಿತಿ ಇಒ ಎಸ್ವೈ ಹೊಕ್ರಾಣಿ, ಸಿಪಿಐ ಆನಂದ್ ವಾಗ್ಮೋಡೆ, ಬಿಇಒ ಎಚ್ ಜಿ ಮಿರ್ಜಿ, ಡಾಕ್ಟರ್ ಸತೀಶ್ ತಿವಾರಿ, ರೇವಣಪ್ಪ ಮನಗುಳಿ, ಪುರಸಭೆ ಸದಸ್ಯ ಚೆನ್ನಪ್ಪ ಕಂಠಿ, ಭಾರತಿ ಪಾಟೀಲ್, ಕಂದಾಯಾಧಿಕಾರಿ ಎಂಬಿ ಮಾಡಗಿ, ಮುಖಂಡ ವೈಎಚ್ ವಿಜಯ್ಕರ್, ಸಮಗಾರ ಹರಳಯ್ಯ ಸಮಾಜದ ಅಧ್ಯಕ್ಷ ಭಗವಂತ ಕಬಾಡೆ, ರಾಜು ರಾಯಗೊಂಡ ಮೊದಲಾದವರು ಇದ್ದರು. ಸಾವಿತ್ರಿ ಚಲವಾದಿ ಹಾಗೂ ಹೇಮಾವತಿ ಪಾಟೀಲ್ ಪ್ರಾರ್ಥಿಸಿದರು. ಉಮೇಶ್ ಲಮಾಣಿ ಸ್ವಾಗತಿಸಿದರು. ಟಿಡಿ ಲಮಾಣಿ ನಿರೂಪಿಸಿದರು. ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ವಸತಿ ನಿಲಯದ ವಿದ್ಯಾರ್ಥಿಗಳು ಪಾಲಕರನ್ನು ಸನ್ಮಾನಿಸಲಾಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.